ಇವತ್ತು ತುಮಕೂರು ಗ್ರಾಮಾಂತರದಲ್ಲಿ ಅಕ್ಷರಶಃ ಒಂದು ಕೇಸರಿಯ ರಣಕಹಳೆ ಮುಳುಗಿರುವಂತದ್ದು. ಮೊನ್ನೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಕ್ಷೇತ್ರ ಸಂಚಾರ ಮಾಡಿದ್ರು. ಹಾಗೆ ಇವತ್ತು ಕೇಸರಿ ಫೈರ್ ಬ್ಯಾಂಡ್ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ತುಮಕೂರು ಗ್ರಾಮಾಂತರಕ್ಕೆ ಆಗಮಿಸಿ ಸುರೇಶ್ ಗೌಡ್ರ ಪರ ಗರ್ಜಿಸಿರುವಂತದ್ದು ಇವೆಲ್ಲರೂ ಕೂಡ ಗಮನಿಸಿರುವಂತದ್ದು. ಸುರೇಶ್ ಗೌಡ್ರು ಮೇ 10ನೇ ತಾರೀಕು ಎಲೆಕ್ಷನ್ ನಡೆಯುತ್ತೆ, ಮೇ 13ನೇ ತಾರೀಕು ಗೆದ್ದು ಶಾಸಕರಾಗ್ತಾರೆ, ಹಾಗೆ ಮಂತ್ರಿಯೂ ಕೂಡ ಆಗ್ತಾರೆ ಎನ್ನುವಂಥದ್ದು ನಳಿನ್ ಕುಮಾರ್ ಕಟೀಲ್ ಅವರ ಭಾಷಣವನ್ನು ಕೇಳಿದ್ರೆ. ಬನ್ನಿ ಸ್ವತಃ ಮಾತಾಡ್ಸೋಣ ಸರ್, ತುಮಕೂರು ಗ್ರಾಮಾಂತರ ಹೇಗಿದೆ ಸರ್? ಸುರೇಶ್ ಗೌಡ್ರು ಗೆಲ್ತಾರಾ ಇವತ್ತು? ಜನ ದುಃಖದಲ್ಲಿದ್ದಾರೆ. ಕಳೆದ 5 ವರ್ಷದಲ್ಲಿ ಮೋಸಕ್ಕೆ ಒಳಗಾಗಿದ್ದೇವೆ, ನಾವು ಸುರೇಶ್ ಗೌಡರಿಗೆ ಅನ್ಯಾಯ ಮಾಡಿದ್ದೇವೆ ಅನ್ನುವಂಥ ಅವರ ಭಾವನೆಯಿಂದ ವ್ಯಕ್ತ ಆಗುತ್ತೆ. ಇವತ್ತು ಅಕ್ಷರಶಃ ತುಮಕೂರಿನ ಗ್ರಾಮಾಂತರ ಪ್ರದೇಶದಲ್ಲಿ ಮತಕ್ಷೇತ್ರದಲ್ಲಿ ಮನೆ ಮನೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಮಲ ಹರಡಿದೆ. ಸುರೇಶ್ ಗೌಡರನ್ನು ಗೆಲ್ಲಿಸಬೇಕು ಅನ್ನತಕ್ಕಂಥ ಪ್ರತಿಜ್ಞಾ ಸಂಕಲ್ಪಗಳಾಗಿದ್ದಾವೆ. ಹಾಗಾಗಿ ಇಡೀ ರಾಜ್ಯದಲ್ಲಿ ಬಹುಮತದ ಸರ್ಕಾರ ಬರ್ತದೆ. ಅತಿ ಹೆಚ್ಚು ಮತಗಳ ಅಂತರದಿಂದ ಸುರೇಶ್ ಗೌಡ ಅವರು ಈ ಬಾರಿ ಆಯ್ಕೆ ಆಗ್ತಾರೆ. ಸರ್, ನಳಿನ್ ಕುಮಾರ್ ಕಟೀಲ್ ಅವರು ಏನು ಹೇಳಿದ್ರು ಅದು ಪಕ್ಕ ಆಗಿರುತ್ತೆ ಅನ್ನುವಂಥದ್ದು. ತುಮಕೂರು ಜಿಲ್ಲೆ 11 ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಗೆಲ್ತೀರಾ ಸರ್ ಸೀಟು? ಸ್ವಾಮಿ, ಈಗಾಗಲೇ ನಾವು 6 ರಿಂದ 7 ಅಂತಿದೆ, ನಾವು 11 ಗೆಲ್ಲುವ ಪ್ರಯತ್ನಗಳನ್ನು ಮಾಡ್ತೀವಿ. ಸರ್, ಈಗ ಒಂದು ಮಾತಿದೆ, ಈ ಒಂದು ತುಮಕೂರು ಜಿಲ್ಲೆಯ BJP ಭದ್ರಕೋಟೆ ಮಾಡಿಕೊಂಡ್ರೆ ಅಲ್ಲಿ ಸರ್ಕಾರ ರಚಿಸೋದಕ್ಕೆ ತುಂಬ ಈಸಿ ಆಗುತ್ತೆ ಅನ್ನುವಂಥದ್ದು. ಒಟ್ಟಾರೆ ಕ್ಷೇತ್ರ ಸುತ್ತಾಡಿದ್ದೀರಾ, ಕ್ಷೇತ್ರ ರಿಪೋರ್ಟ್ ತೆಗೆದುಕೊಂಡಿದ್ದೀರಾ, ತುಮಕೂರು ಜಿಲ್ಲೆ ಭದ್ರಕೋಟೆ ಆಗಿ ಮಾಡ್ಕೊಳ್ತೀರಾ ಸರ್? ಖಂಡಿತವಾಗಿ ಈ ಬಾರಿಯ ಚುನಾವಣೆ ನಂತರ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ JDS ತನ್ನ ಪ್ರಾಬಲ್ಯವನ್ನು ಕಳ್ಕೊಳ್ಳುತ್ತೆ, ಕಾಂಗ್ರೆಸ್ ನಾಶ ಆಗುತ್ತೆ, ಭಾರತೀಯ ಜನತಾ ಪಾರ್ಟಿ ಕಮಲ ಅರಳುತ್ತೆ. ಒಂದು ಸುರೇಶ್ ಗೌಡ್ರನ್ನ ಈ ಬಾರಿ ಗೆಲ್ಲಿಸ್ಕೊಳ್ತಾರೆ ಜನ, ಸುರೇಶ್ ಗೌಡ್ರಿಗೆ ಮೋಸ ಆಗಿದೆ. ಮುಂದಿನ ದಿನಗಳಲ್ಲಿ ಸುರೇಶ್ ಗೌಡ್ರು ಗೆಲ್ಲುವಂತಹ ಸಾಧ್ಯತೆ ಇದೆ, ಅವರು ಮಂತ್ರಿಯೂ ಕೂಡ ಆಗ್ತಾರೆ ಅನ್ನುವಂಥದ್ದು ನಳಿನ್ ಕುಮಾರ್ ಕಟೀಲ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆಗೆ ರಾಮೋಕ್ ಟಿವಿ ತುಮಕೂರು.